ನಮಸ್ಕಾರ, ನಾನು ನಿತಿನ್. ಇವತ್ತು ನೋಡಿ ದಿಲೀಪ್ ಫ್ರೆಂಡ್ಸ್, ನಿಮ್ಮ ಜೊತೆ ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅರ್ನಿಂಗ್ ಮೆಥಡ್ ಅನ್ನ ಶೇರ್ ಮಾಡ್ತೀನಿ. ಇದು ನೋಡಿ ಫ್ರೆಂಡ್ಸ್, ನೀವು ಕೂಡ ಶಾಕ್ ಆಗ್ತೀರಾ, ಜನ ಹೇಗೆಲ್ಲ ಅರ್ನಿಂಗ್ ಮಾಡ್ತಿದ್ದಾರೆ ಅಂತ ನೋಡಿ. ಸೊ ಆಕ್ಚುಲಿ ಫ್ರೆಂಡ್ಸ್, ಇಲ್ಲಿ ಇವರು ಲಕ್ಷಗಟ್ಟಲೆ ಎಲ್ಲ ಕೋಟಿ ಗಟ್ಟಲೆ ಅರ್ನಿಂಗ್ಸ್ ಅನ್ನ ಮಾಡ್ತಿದ್ದಾರೆ. ಅದು ಕೂಡ ಒಂದು ಸಿಂಪಲ್ ಕೆಲಸನ ಮಾಡಿ, ನಿಮ್ಮ ಕಣ್ ಮುಂದೆ ಇದು ವರ್ಕ್ ಇದೆ. ಬಟ್ ಈ ಮುಂಚೆ ಫ್ರೆಂಡ್ಸ್, ನೀವು ಇರ್ತೀವಿ ಯಾವತ್ತೂ ಯೋಚನೆ ಮಾಡಿರೋದಿಲ್ಲ. ಸೊ ಅದೇನ್ ವರ್ಕ್ ಇದೆ ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಇಲ್ಲಿ ಮೊದಲಿಗೆ ನಾನು ಪ್ರೂಫ್ ತೋರಿಸ್ತೀನಿ, ಎಷ್ಟು ಜನ ಅರ್ನ್ ಮಾಡ್ತಿರಂತ. ಸೊ ನಾನು ಸುಮ್ಮನೆ ಹೀಗೆ ಮಾತಾಡ್ತಲ್ಲ, ವಿತ್ ಪ್ರೂಫ್ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಬನ್ನಿ ಮೊದಲಿಗೆ ನೋಡೋಣ ಏನ್ ಕೆಲಸ ಇದೆ, ಹಾಗೂ ಅವರು ಏನೆಲ್ಲ ಕೆಲಸನ ಮಾಡಿ ಎಷ್ಟೊಂದು ಅರ್ನಿಂಗ್ ಮಾಡಿದ್ರೆ ಅಂತ ನೋಡೋಣ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ನಾನು ಇಡ್ಸಿಲಿದ್ದೀನಿ. ಸೊ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು, ಸರ್ ಇಡ್ಸಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಅಂತ. ಸೊ ಹಾಗಾಗಿ ಇಲ್ಲಿ ಫ್ರೆಂಡ್ಸ್, ನಿಮಗೋಸ್ಕರ ಇಡ್ಸಿ ಮೇಲೆ ನಾನು ಇನ್ನೊಂದು ವಿಡಿಯೋನ ತೊಗೊಂಬಂದಿನಿ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ನಾನು ಎಂತ ಕೊಟ್ಟಿದ್ದೀನಿ, ಕಲರ್ ಪೇಜಸ್ ಅಂತ ನಾನು ಸರ್ಚ್ ಮಾಡಿದೀನಿ. ಓಕೆ, ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡಿ ಇವರು PDF ಗಳನ್ನ ಇವರು ಸೇಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಆಕ್ಚುಲಿ ಇದನ್ನ ನೋಡ್ತಿದ್ರೆ ಇದು PDF ಗಳನ್ನ ಸೇಲ್ ಮಾಡ್ತಿದ್ದಾರೆ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬೇಸಿಕಲಿ ಈ ರೀತಿ ಫ್ರೆಂಡ್ಸ್ ಒಂದು ಪೇಜಸ್ ಅನ್ನ ಸೇಲ್ ಮಾಡ್ತಿದ್ದಾರೆ. ಸೊ ನೀವು ನೋಡಿರ್ಬೋದು, ನಾವು ಯಾವಾಗ ಸ್ಕೂಲಲ್ಲಿ ಇದ್ವಿ, ನಾವು ಡ್ರಾಯಿಂಗ್ ಮಾಡ್ತಿದ್ವಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಮಗೆ ಈ ರೀತಿ ಒಂದು ಕ್ಯಾನ್ವಸ್ ಕೊಡ್ತಾ ಇದ್ರು, ನಾವು ಅದಕ್ಕೆ ಕಲರ್ ಅನ್ನ ಫಿಲ್ ಮಾಡ್ತಿದ್ವಿ. ಸೊ ಇಲ್ಲಿ ಫ್ರೆಂಡ್ಸ್ ಬೇಸಿಕಲಿ ನಿಮಗೆ ಈ ರೀತಿ ಒಂದು PDF ಅನ್ನ ರೆಡಿ ಮಾಡಿ ಸೇಲ್ ಮಾಡಬೇಕಾಗುತ್ತೆ. ಸಿಂಪಲ್ ಕೆಲಸ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಅರ್ನಿಂಗ್ ಮಾಡ್ತಾರೆ ಅಂತ ನಿಮಗೆ ಇವಾಗ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೊಂದು ಆರ್ಟ್ ಇದೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಇಲ್ಲಿ ಫ್ರೆಂಡ್ಸ್ ಇವರು 6815 ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡಿದರೆ, ಹಾಗೂ ಇದಕ್ಕೆ ಫ್ರೆಂಡ್ಸ್ ಇವರು ಎಷ್ಟು ಪ್ರೈಸ್ ತಗೋತಿದ್ದಾರೆ, 387 ರೂಪಾಯಿ ಇವರು ಪ್ರೈಸ್ ಅನ್ನು ತಗೋತಿದ್ದಾರೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಎಷ್ಟು ಇವರು ಅರ್ನ್ ಮಾಡಿದರೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಇವರು ಎಷ್ಟು ಸೇಲ್ ಮಾಡಿದರೆ, 6815 ಇವರು ಸೇಲ್ ಮಾಡಿದರೆ. ಓಕೆ, ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ, 6815 ಇಂಟು ಇಲ್ಲಿ ಫ್ರೆಂಡ್ಸ್ ಇವರು ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು, 387 ರೂಪಾಯಿ ಇವರು ಚಾರ್ಜ್ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ, 385 ರೂಪಾಯಿ. ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆ ಪ್ರೂಫ್ ಇದೆ. ಇಲ್ಲಿವರೆಗೂ ಫ್ರೆಂಡ್ಸ್ ಇವರು ಕೇವಲ ಈ ಒಂದು ಪ್ರಾಡಕ್ಟ್ ಇಂದ 26,23,725 ರೂಪಾಯಿ ಫ್ರೆಂಡ್ಸ್ ಇವರು ಅರ್ನ್ ಮಾಡಿದ್ರೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1,00,000 ರೂಪಾಯಿ ದುಡ್ಡನ್ನ ಇವರು ಗಳಿಸಿದ್ರೆ, ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಗೊತ್ತಾ, ನಾನು ಇದನ್ನ ಓಪನ್ ಮಾಡ್ತಿದ್ದೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅವ್ರ ಸ್ಟೋರ್ ಇಲ್ಲಿ ಓಪನ್ ಆಗಿದೆ. ಹಾಗೂ ಫ್ರೆಂಡ್ಸ್ ಇವ್ರು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವರು ಕೇವಲ ಇದೇ ರೀತಿ ಪ್ರಾಡಕ್ಟ್ಗಳನ್ನ ಇವರು ಸೇಲ್ ಮಾಡ್ತಿದ್ದಾರೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟೊಂದು ಇವರು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಿದ್ದಾರೆ ಅಂತ. ಹಾಗೂ ಇದ್ರ ಪ್ರೈಸಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಆಕ್ಚುಲಿ ಕೇವಲ 300 ರೂಪಾಯಿ ಅಷ್ಟೇ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಪ್ರಾಡಕ್ಟ್ಗೆ ಫ್ರೆಂಡ್ಸ್ ಇವರು 900 ಇಟ್ಟಿದ್ದಾರೆ, ಕೆಲವೊಂದು ಪ್ರಾಡಕ್ಟ್ ಇವರು 1,000 ಮಾರ್ತಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇವಾಗ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡೋಣ ಇದು ಎಷ್ಟು ಸೇಲ್ ಆಗಿದೆ ಅಂತ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ 15 ಬಾಸ್ಕೆಟ್ ಅಂತ ಬಂದಿದೆ, ಅಂದ್ರೆ 15 ಫ್ರೆಂಡ್ಸ್ ಆಲ್ರೆಡಿ ಇದನ್ನ ಅವ್ರ ಕಾರ್ಟ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ. ಓಕೆ, ಇದನ್ನ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ರೆ 15. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಇದಕ್ಕೆ ಎಷ್ಟು ಇವರು ಚಾರ್ಜ್ ಮಾಡ್ತಿದ್ರೆ, 1,161 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ 15 ಇದನ್ನ ಪರ್ಚೇಸ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ಇವರಿಗೆ ಎಷ್ಟು ಅರ್ನಿಂಗ್ ಆಗುತ್ತೆ, 15,000 ರೂಪಾಯಿ ಅರ್ನ್ ಆಗುತ್ತೆ ಕೇವಲ ಈ ಒಂದು ಪ್ರಾಡಕ್ಟ್ ಇಂದ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಜನ ಯಾವ್ಯಾವ ರೀತಿ ಇಲ್ಲಿ ಅರ್ನಿಂಗ್ಸ್ ಅನ್ನ ಮಾಡ್ತಿದ್ದಾರೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ. ಇದು ನೋಡಿ ಫ್ರೆಂಡ್ಸ್, ಇದೊಂದು ಪ್ರಾಡಕ್ಟ್ ಇದೆ, ಇದಕ್ಕೆ ಇವರು ಆಲ್ಮೋಸ್ಟ್ 3,000 ರೂಪಾಯಿ ಫ್ರೆಂಡ್ಸ್ ಇದನ್ನ ಸೇಲ್ ಮಾಡ್ತಿದ್ದಾರೆ. 3,000 ರೂಪಾಯಿ ಯೋಚನೆ ಮಾಡಿ ಫ್ರೆಂಡ್ಸ್. ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ 4 ಫ್ರೆಂಡ್ಸ್ ಇದನ್ನ ಅವ್ರ ಕಾರ್ಟ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟೊಂದು ಇಲ್ಲಿಂದ ಇವರು ಅರ್ನಿಂಗ್ ಮಾಡ್ತಾರೆ ಅಂತ. ಓಕೆ, ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಇವಾಗ ನಾವು ಒಂದು ಟೂಲ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಇಡ್ಸಿಗೋಸ್ಕರ ಫ್ರೆಂಡ್ಸ್ ಈ ಟೂಲ್ ಅನ್ನ ಯೂಸ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಎವರೇಜ್ ನೋಡಿ 48 ಅವರ್ ಅಲ್ಲಿ ಅಂದ್ರೆ 2 ದಿನದಲ್ಲಿ ಫ್ರೆಂಡ್ಸ್ ಇವರು 16 ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ದಾರೆ. ಸೊ ಇವಾಗ ಫ್ರೆಂಡ್ಸ್ ನಾವು ಒಂದು ಎವರೇಜ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವರು ಸ್ಟೋರ್ ಅಲ್ಲಿ ನೀವು ಬಂದು ನೋಡಿದ್ರೆ ಪ್ರೈಸ್ ನೋಡಿ ಫ್ರೆಂಡ್ಸ್, ಇವರು 300 ರಿಂದ ಹಿಡಿದು 1,000 ರೂಪಾಯಿವರೆಗೂ ಫ್ರೆಂಡ್ಸ್ ಇವರು ಸೇಲ್ ಮಾಡ್ತಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ 3,000 ರೂಪಾಯಿವರೆಗೂ ಇವರು ಸೇಲ್ ಒಂದು ಎವರೇಜ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಎವರೇಜ್ ಅಮೌಂಟ್ ಅಂದ್ರೆ ಫ್ರೆಂಡ್ಸ್ ಎಷ್ಟು ಆಗುತ್ತೆ, ಒಂದು 500 ರೂಪಾಯಿ ಅಂತಾನೆ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು 500 ರೂಪಾಯಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಏನ್ ಮಾಡ್ತಿದ್ದೀನಿ ನಾನು, 500 ಅಂತ ತಗೋಣ. ಓಕೆ, ಸೊ ಇಲ್ಲಿ ಕೇವಲ ಫ್ರೆಂಡ್ಸ್ ಇವರು 2 ದಿನದಲ್ಲಿ 16 ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ದಾರೆ. ಓಕೆ, 500 × 16 ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವರು ಎಷ್ಟು ಅರ್ನ್ ಮಾಡಿದ್ರೆ 8,000 ರೂಪಾಯಿವರು ಅರ್ನ್ ಮಾಡಿದ್ರೆ ಕೇವಲ 2 ದಿನದಲ್ಲಿ 8,000 ರೂಪಾಯಿವರದು ಅರ್ನಿಂಗ್ ಆಗಿದೆ. ಓಕೆ, ವಿತ್ ಪ್ರೂಫ್ ನಾನು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ, ಹಾಗೆ ನಾನು ಮಾತಾಡ್ತಲ್ಲ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಿಮ್ಮ ಮುಂದೆ ಪ್ರೂಫ್ ಇದೆ. ಅದೇ ರೀತಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಇವರು 7 ದಿನದಲ್ಲಿ 81 ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ರೆ. ಓಕೆ, ಸೊ ಇದು ಕೂಡ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಇವಾಗ 500 × 7 ದಿನದಲ್ಲಿ ಫ್ರೆಂಡ್ಸ್ ಇವರು 81 ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ರೆ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಎಷ್ಟು ಬಂದಿದೆ, 40,500. ಅಂದ್ರೆ ಫ್ರೆಂಡ್ಸ್ ಇವರು ಕೇವಲ 7 ದಿನದಲ್ಲಿ 40,500 ರೂಪಾಯಿ ಇವರು ಅರ್ನ್ ಮಾಡಿದ್ರೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ 30 ದಿನದಲ್ಲಿ ಫ್ರೆಂಡ್ಸ್ ಇವರು ಎಷ್ಟು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ರೆ, 318 ಪ್ರಾಡಕ್ಟ್ ಅನ್ನ ಇವರು ಸೇಲ್ ಮಾಡಿದ್ರೆ. ಓಕೆ, ಸೊ ಇಲ್ಲಿ ಇವಾಗ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ, ಇವರು ಮಂತ್ಲಿ ಎಷ್ಟು ಇವರು ಅರ್ನ್ ಮಾಡ್ತಿದ್ದಾರೆ ಅಂತ. 500 ×
300 ರೂಪಾಯಿಂದ ಹಿಡಿದು 33,000 ರೂಪಾಯಿವರೆಗೂ ಫ್ರೆಂಡ್ಸ್ ಇವರು ಪ್ರಾಫಿಟ್ ಅನ್ನು ಸೇಲ್ ಮಾಡ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್ ನಾವು ಕೇವಲ ಮಿನಿಮಮ್ ಒಂದು ಅಮೌಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಕೇವಲ 500 ರೂಪಾಯಿ ನಾವು ಮಿನಿಮಮ್ ಅಮೌಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಫ್ರೆಂಡ್ಸ್ ನೋಡೋಣ ಟೋಟಲ್ ಇವ್ರದ್ದು ಎಷ್ಟು ಅರ್ನಿಂಗ್ ಆಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇದು ಹೇಳೋ ಉದ್ದೇಶ ಏನಂದ್ರೆ ನಿಮಗೂ ಕೂಡ ಮೋಟಿವೇಶನ್ ಸಿಗ್ಲಿ ಅಂತ. ಸೊ ಜನ ಈ ರೀತಿ ಕೆಲಸ ಮಾಡಿ ಅರ್ನಿಂಗ್ ಮಾಡ್ತಿದ್ದಾರೆ, ಅವ್ರದ್ದು ಅರ್ನಿಂಗ್ ಪ್ರೂಫ್ ಅನ್ನು ನಿಮಗೆ ತೋರಿಸ್ತಿದ್ದೀನಿ. ಓಕೆ, ಸೊ ನೋಡೋಣ ಫ್ರೆಂಡ್ಸ್ ಇಲ್ಲಿವರೆಗೂ ಇವರು ಎಷ್ಟು ಅರ್ನ್ ಮಾಡಿದ್ರೆ ಅಂತ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇವರು ಇಲ್ಲಿವರೆಗೂ ಎಷ್ಟು ಅರ್ನ್ ಮಾಡಿದ್ರೆ 2,35,00,000 ರೂಪಾಯಿ ಫ್ರೆಂಡ್ಸ್ ಇವರು ಕೇವಲ ಈ ಒಂದು ಪ್ರಾಡಕ್ಟ್ ಇಂದ ಅರ್ನ್ ಮಾಡಿದ್ರೆ. ಸೊ ನೋಡಿ, ನಿಮ್ ಕಣ್ಣು ಮುಂದೆ ಕೂಡ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಿತ್ತು, ಬಟ್ ನೀವು ಯಾವತ್ತೂ ಈ ರೀತಿ ಯೋಚನೆ ಮಾಡಿರಲಿಲ್ಲ, ರೈಟ್? ಸೊ ನಾವು ಡೈಲಿ ಬೇಸಸ್ ಮೇಲೆ ನೋಡ್ತೀವಿ, ಮನೆಯಲ್ಲಿ ಚಿಕ್ಕ ಮಕ್ಕಳು ಪೇಂಟ್ ಮಾಡ್ತಿರ್ತಾರೆ, ನಾವು ಸ್ಕೂಲಲ್ಲಿ ಇದ್ದಾಗ ನಾವು ಕೂಡ ಪೇಂಟ್ ಮಾಡ್ತಿದ್ವಿ, ಬಟ್ ಯಾವತ್ತು ಫ್ರೆಂಡ್ಸ್ ಈ ರೀತಿ ನಮ್ಮ ಮೈಂಡಲ್ಲಿ ಥಾಟ್ ಬರಲಿಲ್ಲ. ಬಟ್ ಇಲ್ಲಿ ನೋಡಿ ಫ್ರೆಂಡ್ಸ್, ಇವರು ಇದೇ ಐಡಿಯಾನ ತಗೊಂಡು ಇಲ್ಲಿವರೆಗೂ ಫ್ರೆಂಡ್ಸ್ ಇವರು 2,00,000 ಅರ್ನ್ ಮಾಡಿದ್ರೆ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಿಮ್ ಮುಂದೆ ವಿತ್ ಪ್ರೂಫ್ ನಾ ಮಾತಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕೇವಲ ಇವರು ಅಷ್ಟೇ ಅಲ್ಲ, ಇದೇ ರೀತಿ ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ನೋಡಿ ಇವರು ಕೂಡ ಈ ರೀತಿ ಕೆಲಸ ಮಾಡ್ತಿದ್ರೆ. ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ಇವರು 36 ಪ್ರಾಡಕ್ಟ್ ಅನ್ನು ಸೇಲ್ ಮಾಡಿದ್ರೆ. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್, ಎಷ್ಟು ಜನ ಇದಾರೆ ಈ ರೀತಿ ಕೆಲಸ ಮಾಡ್ತಿದ್ರೆ ಅಂತ. ಸೊ ನೋಡಿ, ಇವರು ಕೂಡ ಫ್ರೆಂಡ್ಸ್ ಇಲ್ಲಿ ಇದೇ ರೀತಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಇವರು ಈ ಪ್ರಾಡಕ್ಟ್, ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ, 295 ಪ್ರಾಡಕ್ಟ್ ಇವರು ಸೇಲ್ ಮಾಡಿದ್ದಾರೆ. ಓಕೆ, ವಿತ್ ಪ್ರೂಫ್ ನಾ ನಿಮಗೆ ಹೇಳ್ತಿದ್ದೀನಿ. ಸೊ ಜನ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ್ಯಾವ ರೀತಿ ಅರ್ನಿಂಗ್ ಮಾಡ್ತಿರಂತ. ಇಲ್ಲಿ ಫ್ರೆಂಡ್ಸ್ ನೀವು ಕೂಡ ಈ ರೀತಿ ಅರ್ನಿಂಗ್ಸ್ ಅನ್ನ ಮಾಡಬಹುದು, ಈ ಕೆಲಸ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. ಬಟ್ ಇಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ, ನಿಮ್ಮ ಹತ್ರ ಪೇಷನ್ಸ್ ಇರೋದಿಲ್ಲ. ಸೊ ನಿಮ್ಮ ಸರಿಯಾಗಿ ರಿಸರ್ಚ್ ಮಾಡಿ ನೀವು ಕೆಲಸ ಮಾಡೋದಿಲ್ಲ, ಹಾಗಾಗಿ ನಿಮಗೆ ರಿಸಲ್ಟ್ ನೋಡಕ್ ಸಿಗೋದಿಲ್ಲ. ಸೊ ಕೆಲವೊಂದಿಷ್ಟು ನನಗೆ ಮೆಸೇಜ್ ಬರ್ತಾ ಇರುತ್ತೆ. ಸೊ ನಾ ಬ್ಲಾಗಿಂಗ್ ರಿಲೇಟೆಡ್ ಮಾಡಿದ್ವಿ, ಸೊ ಕೆಲವೊಂದಿಷ್ಟು ಮೆಸೇಜ್ ಬರ್ತಾ ಇತ್ತು, ಸರ್ ನಾವು 30 ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ವಿ, ನಮಗೆ ವ್ಯೂಸ್ ಬರ್ತಾ ಇಲ್ಲ, ನಾವು 100 ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ವಿ, ನಮಗೆ ವ್ಯೂಸ್ ಬರ್ತಾ ಇಲ್ಲ ಅಂತ. ಆ ರೀತಿ ಮಾಡಿದ್ರೆ ಬರೋದಿಲ್ಲ ಫ್ರೆಂಡ್ಸ್. ನಿಮಗೆ ರಿಸರ್ಚ್ ಮಾಡಬೇಕಾಗುತ್ತೆ, ನಿಮಗೆ ಕೀವರ್ಡ್ ರಿಸರ್ಚ್ ಮಾಡಬೇಕಾಗುತ್ತೆ, ಅಥವಾ ಇದರಲ್ಲೂ ಕೂಡ ಇವಾಗ ನಾನು ನಿಮಗೆ ಹೇಳಿದೆ. ಸೊ ನೋಡಿ, ಇಲ್ಲಿ ಎಲ್ಲೂ ಕೂಡ ಇವರು ಮೆನ್ಷನ್ ಮಾಡಿಲ್ಲ ಇವರು ಟೋಟಲ್ ಇವ್ರದ್ದು ಎಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ಇಲ್ಲಿ ಫ್ರೆಂಡ್ಸ್ ನಾ ಏನು ರಿಸರ್ಚ್ ಮಾಡಿದೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಒಂದು ಟೂಲ್ ಅನ್ನು ಹುಡುಕ್ ಹಾಕಿದೆ. ಸೊ ನೋಡ್ತಿರ್ಬೋದು ಈ ಟೂಲ್ ಬಗ್ಗೆ ನೋಡ್ತಾರೆ. ಈ ಟೂಲ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಇವ್ರದ್ದು 48 ಅವರ್ಸ್ ಅಲ್ಲಿ ಎಷ್ಟು ಸೇಲ್ ಆಯಿತು, ಮಂತ್ಲಿ ಎಷ್ಟು ಸೇಲ್ಸ್ ಆಯಿತು, 7 ದಿನದಲ್ಲಿ ಇವರು ಎಷ್ಟು ಸೇಲ್ ಮಾಡ್ತಾರೆ ಅಂತ ನನಗೆ ಇಲ್ಲಿಂದ ಒಂದು ನಾ ರಿಸರ್ಚ್ ಮಾಡಿದೆ. ಈ ರೀತಿ ಫ್ರೆಂಡ್ಸ್ ನಿಮಗೆ ರಿಸರ್ಚ್ ಮಾಡಬೇಕಾಗುತ್ತೆ. ಅದೇ ರೀತಿ ಫ್ರೆಂಡ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಿಮ್ಗೆ ಹೇಳಿದೀನಿ, ಈ ರೀತಿ ನೀವು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬೇಕು ಅಂದಾಗ ಮೊದಲಿಗೆ ಫ್ರೆಂಡ್ಸ್ ನಿಮ್ಮ ಕಾಂಪಿಟೇಟರ್ ಯಾರಿದ್ದಾರೆ ಅಂತ ಅವ್ರಿಗೆ ನೋಡ್ಬೇಕಾಗುತ್ತೆ, ಅವರು ಯಾವ ರೀತಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಿದ್ದಾರೆ, ಯಾವ ರೀತಿ ಕೀವರ್ಡ್ ಮೇಲೆ ಅವರು ರ್ಯಾಂಕ್ ಆಗ್ತಿದ್ದಾರೆ, ಏನಿಲ್ಲ ಡಿಸ್ಕ್ರಿಪ್ಷನ್ ಅನ್ನ ಬರೀತಿದ್ದಾರೆ, ಅದೆಲ್ಲ ಫ್ರೆಂಡ್ಸ್ ನಿಮಗೆ ರಿಸರ್ಚ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ಇವಾಗ ಹೇಳಬೇಕು ಅಂದ್ರೆ ಇವಾಗ ನಾ ಈ ಸ್ಟೋರ್ ಓಪನ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇವಾಗ ಒಂದು ಎಕ್ಸಾಂಪಲ್ಗೋಸ್ಕರ ಹೇಳ್ತಿದ್ದೀನಿ ಹೇಗೆ ರಿಸರ್ಚ್ ಮಾಡ್ತಾರೆ ಅಂತ. ಸೊ ಮೊದಲಿಗೆ ಫ್ರೆಂಡ್ಸ್, ಇವಾಗ ನನ್ನ ಕಾಂಪಿಟೇಟರ್ ಇವರು ಇದ್ದಾರೆ ಅಂತ ಅನ್ಕೊಳ್ಳಿ, ನಾ ಇವ್ರ ಪ್ರೊಫೈಲ್ ಅನ್ನು ಓಪನ್ ಮಾಡ್ತೀನಿ, ಅಥವಾ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನಾನು ಓಪನ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ನಾನು ನೋಡ್ತಾ ಇದ್ದೀನಿ ಇವರೇನೆಲ್ಲ ಕೀವರ್ಡ್ಸ್ ಅನ್ನ ಯೂಸ್ ಮಾಡಿದ್ರೆ, ಯಾವ ರೀತಿ ಡಿಸ್ಕ್ರಿಪ್ಷನ್ ಅನ್ನ ಬರ್ದಿದ್ದಾರೆ ಅಂತ ನೋಡ್ತೀನಿ. ನೆಕ್ಸ್ಟ್ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು, ಇಲ್ಲಿ ನೋಡಿ ಇದು ಡಿಜಿಟಲ್ ಪ್ರಾಡಕ್ಟ್ ಇದೆ. ಅಂದ್ರೆ ಇಲ್ಲಿ ನಿಮಗೆ ಯಾವುದೇ ರೀತಿ ಪೇಪರ್ನ ನೀವೇ ಸ್ವಂತ ಪ್ರಿಂಟ್ ಔಟ್ ಮಾಡಿ ಸೆಂಡ್ ಮಾಡೋ ಅವಶ್ಯಕತೆ ಇಲ್ಲ, ಕೇವಲ ಫ್ರೆಂಡ್ಸ್ ನಿಮಗೆ ಒಂದು PDF ಅನ್ನ ಕಳಿಸಬೇಕಾಗುತ್ತೆ, PDF ಅನ್ನ ಸೇಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ಲೈಂಟ್ ಸೆಂಡ್ ಮಾಡ್ತಾರೆ, ಅವರೇ ಆ PDF ಅನ್ನ ಪ್ರಿಂಟ್ ಔಟ್ ತಗೊಂಡು ಕಲರಿಂಗ್ ಮಾಡ್ತಾರೆ. ಓಕೆ, ಸಿಂಪಲ್ ಕೆಲಸ ಇದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಯಾವ ರೀತಿ ಜನ ವರ್ಕ್ ಮಾಡ್ತಿದ್ರಂತ, ಹಾಗೂ ಫ್ರೆಂಡ್ಸ್ ನಿಮಗೆ ಬಂದು ಡಿಸ್ಕ್ರಿಪ್ಷನ್ ಅನ್ನು ನೋಡಬೇಕಾಗುತ್ತೆ, ಯಾವ ರೀತಿ ಡಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿದ್ದಾರೆ ಅಂತ. ಇದೆಲ್ಲ ಫ್ರೆಂಡ್ಸ್ ನಿಮಗೆ ನೋಡಿಕೊಂಡು ನೀವು ಕೂಡ ಇದೇ ರೀತಿ ಒಂದು ಸ್ಟೋರ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಗೊತ್ತಿತ್ತು ನಿಮಗೆ ಯಾವ ರೀತಿ ರಿಸರ್ಚ್ ಮಾಡ್ತಿರಂತ. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ನೋಡಿ ಇವರಿಗೆ ಕಮೆಂಟ್ಸ್ ಕೂಡ ಎಷ್ಟು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅಂತ. ಓಕೆ, ಸೊ ಇವಾಗ ಬನ್ನಿ ಫ್ರೆಂಡ್ಸ್, ನೋಡೋಣ ನೀವು ಹೇಗೆ ಈ ರೀತಿ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡೋದು ಅಂತ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಅಲ್ಲಿ ಕ್ಯಾನ್ವಾನ ಯೂಸ್ ಮಾಡ್ತೀನಿ. ಕ್ಯಾನ್ವಾ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ಫೋನಲ್ಲಿ ಕೂಡ ಸಿಗುತ್ತೆ, ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಫ್ರೀ ಇದೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೋಡ್ತಿರಬಹುದು ಇವಾಗ ನಾನು ಕ್ಯಾನ್ವಾನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಮೊದಲಿಗೆ ನಮಗೆ ಸೈಜ್ ಅನ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಂದು ನೀವು ನೋಡ್ತಾ ಇರಬಹುದು ಕಸ್ಟಮೈಸ್ ಸೈಜ್ ಅಂತ ನಿಮಗೆ ಒಂದು ಆಪ್ಷನ್ ನೋಡಕ್ ಸಿಗುತ್ತೆ, ಇದರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಮಿಲಿಮೀಟರ್ನ ಸೆಲೆಕ್ಟ್ ಮಾಡೋಣ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಮಿಲಿಮೀಟರ್ ಅಲ್ಲಿ ಯಾಕೆ ನೋಡಿದ್ರೆ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಮೆನ್ಷನ್ ಮಾಡಿದ್ರೆ, ಓಕೆ, ವಿಡ್ತ್ ಎಷ್ಟಿದೆ ಫ್ರೆಂಡ್ಸ್ 297 ವಿಡ್ತ್ ಇದೆ. ಸೊ ಇದನ್ನೇ ನಾವು ಸೇಮ್ ಸೈಜ್ ಅನ್ನ ಕೊಡೋಣ, 297 ವಿಡ್ತ್ ಕೊಡ್ತಿದ್ದೀನಿ. ಹೈಟ್ ಎಷ್ಟಿದೆ ಫ್ರೆಂಡ್ಸ್, ಇಲ್ಲಿ 420 mm ಇದೆ. ಓಕೆ, ಸೊ ಇಲ್ಲಿ ಕೂಡ ನಾನು 420 mm ಅಂತ ಸೈಜ್ ಅನ್ನ ಕೊಡ್ತಾ ಇದ್ದೀನಿ. ಸಿಂಪಲ್ ಇಷ್ಟ ಅಂತ ಕ್ರಿಯೇಟ್ ನ್ಯೂ ಡಿಸೈನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇದೇ ಸೇಮ್ ಸೈಜ್ ಅಲ್ಲಿ ಇವಾಗ ನೀವು ಡಿಸೈನ್ ಅನ್ನ ಮಾಡಬೇಕಾಗುತ್ತೆ. ಸೊ ಡಿಸೈನ್ ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟೊಂದು ಸಿಂಪಲ್ ಇದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಬಂದ ಏನ್ ಮಾಡ್ತೀನಿ ಗೊತ್ತಾ, ಎಲಿಮೆಂಟ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಎಲಿಮೆಂಟ್ಸ್ ಅಂತ ನಿಮಗೆ ಆಪ್ಷನ್ ನೋಡಕ್ ಸಿಗುತ್ತೆ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ, ಮೇಲ್ಗಡೆ ಫ್ರೆಂಡ್ಸ್ ಇಲ್ಲಿ ಬಂದು ಇವಾಗ ಸ್ಕೆಚ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ಕೆಚ್ ಆರ್ಟ್ ಅಂತ ನಾನು ಈ ರೀತಿ ಮಾಡ್ತೀನಿ. ಓಕೆ, ಸ್ಕೆಚ್ ಆರ್ಟ್ ಆಗಿ
ರೈಟ್. ಸೊ ಇಲ್ಲಿವರೆಗೂ ನೋಡಿ ಫ್ರೆಂಡ್ಸ್, ಇವರು ಈ ಒಂದು ಪ್ರಾಡಕ್ಟ್ ಅಷ್ಟು ಸೇಲ್ ಮಾಡಿದರೆ 180 ಪ್ರಾಡಕ್ಟ್ ಅನ್ನ ಇವರು ಸೇಲ್ ಮಾಡಿದರೆ. ಸೊ ಇವಾಗ ಈ ರೀತಿ ಒಂದು ಪ್ರಾಡಕ್ಟ್ ನಾವು ಕ್ರಿಯೇಟ್ ಮಾಡೋಣ. ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಬಂದು ಇವಾಗ ನಾನು ಮಾಡ್ತೀನಿ, ಗರ್ಲ್ಸ್ ಬಂದು ಫ್ಲವರ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸ್ಕೆಚ್ ಫ್ಲವರ್ ಅಂತ ಸರ್ಚ್ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಎಷ್ಟೊಂದು ಇಮೇಜಸ್ ಬಂದಿದೆ ಅಂತ. ಓಕೆ, ಸೊ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ಬೇಕು ನೀವು ಅದನ್ನ ಡಿಸೈನ್ ಆಡ್ ಮಾಡ್ಕೊಳ್ಳಿ, ಇದನ್ನ ನಾನು ಸೆಲೆ ಆಡ್ ಮಾಡ್ತಿದ್ದೀನಿ. ಸಿಂಪಲ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಹೇಗೆ ಕೆಲಸ ಇರುತ್ತೆ ಅಂತ. ಇದಕ್ಕೆ ಫ್ರೆಂಡ್ಸ್ ಇವಾಗ ಜನ ಏನು ಮಾಡ್ತಾರೆ ಗೊತ್ತಿದೆ, ನಾನು ಪ್ರಿಂಟ್ ಔಟ್ ತಗೋದು ಇದಕ್ಕೆ ಕಲರಿಂಗ್ ಮಾಡ್ತಾರೆ. ಸಿಂಪಲ್, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಈಸಿ ಈಸಿ ವರ್ಕ್ ನಿಮಗೆ ಹೇಳ್ಕೊಡ್ತಾ ಇದೀನಿ ಅಂತ. ಓಕೆ, ಸೊ ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ಬೇಕಾದ್ರೆ ನೀವು ಸ್ಕೆಚ್ ಕಿಟ್ಸ್ ಅಂತ ನೀವು ಕೊಡ್ಬೋದು. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೋಡಿ ಇದು ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ. ಓಕೆ, ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಮತ್ತೆ ಆ್ಯಡ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿ. ಸೊ ನೋಡಿ ಫ್ರೆಂಡ್ಸ್, ಇದು ಈ ರೀತಿ ಎಷ್ಟು ಪ್ರಾಡಕ್ಟ್ ಸೇಲ್ ಆಗುತ್ತೆ ಗೊತ್ತಾ ನಿಮಗೆ, ಇಮೇಜಿನ್ ಕೂಡ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಕಿಡ್ಸ್ ಅಂತ ಸರ್ಚ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಮೇಲ್ಗಡೆ ಬರ್ತಿದ್ದೀನಿ, ಕಲರಿಂಗ್ ಪೇಜ್ ಕಿಡ್ಸ್ ಅಂತ ಇಲ್ಲಿ ಸರ್ಚ್ ಮಾಡಿ ನೋಡೋಣ ಈ ಕೀವರ್ಡ್ ಇದೇನೋ ಇಲ್ಲ ಅಂತ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕೀವರ್ಡ್ ಇದೆ, ಇದ್ರ ಮೇಲೆ ಯಾವ ರೀತಿ ಪ್ರಾಡಕ್ಟ್ ಬರುತ್ತೆ ಅಂತ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ನೋಡಿ ಇದು ಕಿಡ್ಸ್ಗೋಸ್ಕರನೇ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಸೊ ಇದು ಫ್ರೆಂಡ್ಸ್ ಎಷ್ಟು ಸೇಲ್ ಆಗಿದೆ, 933 ಪ್ರಾಡಕ್ಟ್ ಇವರು ಸೇಲ್ ಮಾಡಿದ್ದಾರೆ. ಓಕೆ, ಸೊ ನೋಡ್ತಾ ಇರ್ಬೋದು ಈ ರೀತಿ ಪ್ರಾಡಕ್ಟ್ ಫ್ರೆಂಡ್ಸ್ ಈಸಿಲಿ ಸೇಲ್ ಆಗುತ್ತೆ ವಿತ್ ಪ್ರೂಫ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಹಾಗೆ ನಾನು ನಿಮಗೆ ಮಾತಾಡ್ತಿಲ್ಲ. ಸೊ ನೋಡ್ತಾ ಇರ್ಬೋದು ಈ ರೀತಿ ಫ್ರೆಂಡ್ಸ್, ನೀವು ಇಲ್ಲಿ ಡಿಸೈನ್ಸ್ಗಳನ್ನ ಆಡ್ ಮಾಡ್ತಾ ಹೋಗಿ. ಓಕೆ, ಸಿಂಪಲ್ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಇದನ್ನ ಆಡ್ ಮಾಡ್ಕೊಳ್ಳಿ. ಇದು ಚಿಕ್ಕ ಮಕ್ಕಳು ಇದರಲ್ಲಿ ಕಲರಿಂಗ್ ಮಾಡ್ತಾರೆ. ಓಕೆ, ಇಷ್ಟ ಆದ ಫ್ರೆಂಡ್ಸ್ ಇವಾಗ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡೋಕ್ಕೋಸ್ಕರ ಇಲ್ಲಿ ನೋಡ್ತಾರ, ಮೇಲ್ಗಡೆ ನಿಮ್ಗೆ ಆಪ್ಷನ್ ನೋಡಕ್ ಸಿಗುತ್ತೆ ಶೇರ್ ಅಂತ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ಇವಾಗ ಡೌನ್ಲೋಡ್ ಅಂತ ನಿಮ್ಗೆ ಒಂದು ಆಪ್ಷನ್ ನೋಡಕ್ ಸಿಗುತ್ತಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ನೀವು PNG ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾನು PNG ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಹಾಗೂ ಇಲ್ಲಿ ಫ್ರೆಂಡ್ಸ್ 9 ನಾನು ಕ್ರಿಯೇಟ್ ಮಾಡಿದ್ದೀನಿ, 9 ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದೆ, ಇದೊಂದು PDF ಫಾರ್ಮೆಟ್ಲಿ ಡೌನ್ಲೋಡ್ ಆಗಿ ನಮಗೆ ಸಿಗುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿಗೆ ಇದು ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಇದನ್ನ ಫ್ರೆಂಡ್ಸ್ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಇವಾಗ ನಮ್ಮ ಪ್ರಾಡಕ್ಟ್ಸ್ ಇದೆ, ಒಂದೊಂದೇ ಓಪನ್ ಮಾಡಿ ತೋರಿಸಿ ನೋಡಿ. ನೋಡ್ತಾ ಇರ್ಬೋದು. ಓಕೆ, ಸೊ ನೋಡ್ತಾ ಇದ್ರ ಸಿಂಪಲ್ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಎಷ್ಟು ಈಸಿಲಿ ನೀವು ರೀತಿ ಡಿಸೈನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ನೋಡ್ತಾ ಇದ್ರ ರೈಟ್, ಈ ರೀತಿ ಫ್ರೆಂಡ್ಸ್ ನೀವು ಈಸಿಲಿ ಡಿಸೈನ್ಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಇದ್ರ ಜೊತೆಲಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ವೆಬ್ಸೈಟ್ ಹೇಳ್ತಾ ಇದ್ದೀನಿ, ಗೂಗಲ್ಲಿ ಬನ್ನಿ. ಗೂಗಲ್ಲಿ ಬಂದು ಪೆನ್ಸಿಲ್ ಸ್ಕೆಚ್ ಡಾಟ್ ಇಮೇಜ್ ಆನ್ಲೈನ್ ಡಾಟ್ ಕೋ ಅಂತ ಸರ್ಚ್ ಮಾಡಿ ನಿಮ್ದು ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದೇನು ಮಾಡುತ್ತೆ ಗೊತ್ತಾ, ನೀವು ಈ ರೀತಿ ಒಂದು ಫೋಟೋ ಇಮೇಜ್ ಅಪ್ಲೋಡ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಅದು ಈ ರೀತಿ ಕನ್ವರ್ಟ್ ಮಾಡಿ ನಿಮಗೆ ಕೊಡುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಇಲ್ಲಿಂದ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಒಂದು ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಇಮೇಜ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ನೋಡಿ ಫ್ರೀ ಹೇರ್ಸ್ ಇದೆ, ಇದರಿಂದ ಏನಾಗುತ್ತೆ ಸ್ವಲ್ಪ ಚೆನ್ನಾಗಿ ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಹಾಗಾಗಿ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ, ಓಪನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಇವಾಗ ಅಪ್ಲೋಡ್ ಆಗ್ತಿದೆ. ಸೊ ಇದಕ್ಕೆ ಅಪ್ಲೋಡ್ ಆಗೋಕ್ಕೆ ಸ್ವಲ್ಪ ಟೈಮ್ ಕೊಡೋಣ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅಪ್ಲೋಡ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನಿಮ್ಗೆ ಆಪ್ಷನ್ ನೋಡಿ ಸಿಗುತ್ತೆ ನೋಡಿ, ಪೆನ್ಸಿಲ್ ಕೆಚ್ ಅಂತ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಶಾಡೋ ಎಷ್ಟು ಬೇಕು ಅಷ್ಟು ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಇವಾಗ ನಾನು ಪೆನ್ಸಿಲ್ ಸ್ಕೆಚ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಯಾವ ರೀತಿ ಕನ್ವರ್ಟ್ ಮಾಡಿ ಕೊಟ್ಟಿದ್ದಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೇನು ಇಮೇಜ್ ಇದೆಲ್ಲ, ಇದು ಮತ್ತೆ ಇಲ್ಲಿ ನಮಗೆ ತೋರಿಸಿದಿಲ್ಲ ಇಮೇಜಸ್ ಎಲ್ಲ ಸೇಮ್ ಇದೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಕೂಡ ಇವರು ಸೇಮ್ ಇಮೇಜಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಕೂಡ ಆಲ್ಮೋಸ್ಟ್ ಸೇಮ್ ಇಮೇಜ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ನೋಡ್ತಿದ್ರಲ್ಲ, ಇದೆಲ್ಲ ಇಮೇಜ್ ಫ್ರೆಂಡ್ಸ್ ಆಲ್ಮೋಸ್ಟ್ ಸೇಮ್ ಇದೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಇವರು ಫ್ರೆಂಡ್ಸ್ ಇದೇ ರೀತಿ ಇಮೇಜಸ್ ಅನ್ನ ಸೇಲ್ ಮಾಡಿ ಇಲ್ಲಿಂದ ಅರ್ನಿಂಗ್ ಮಾಡ್ತಾರೆ. ನೋಡ್ತಾ ಇರ್ಬೋದು, ಇವರು ಕೂಡ ಇದೇ ರೀತಿ ಇಮೇಜಸ್ ಇಂದ ಇಲ್ಲಿ ಇವರು ಅರ್ನಿಂಗ್ ಮಾಡ್ತಿದ್ದಾರೆ. ಸೊ ನಾನು ಕೂಡ ಫ್ರೆಂಡ್ಸ್ ನಿಮಗೆ ಸೇಮ್ ಇಮೇಜಸ್ ಅನ್ನ ಹೇಳ್ತಾ ಇದ್ದೀನಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಎಷ್ಟು ಆದ ನಂತರ ನೀವು ಸಿಂಪ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಇಲ್ಲಿ ಇವಾಗ ಡೌನ್ಲೋಡ್ ಆಗಿದೆ, ಇದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಓಪನ್ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸಿಂಪಲ್ ಫ್ರೆಂಡ್ಸ್, ಈ ರೀತಿ ನೀವು ಇಮೇಜಸ್ ಅನ್ನ ಕ್ರಿಯೇಟ್ ಮಾಡಿ ಇಚ್ಛೆಯಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಜನ ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡ್ತಿದ್ರೆ ಅಂತ, ಇಷ್ಟು ಸಿಂಪಲ್ ಸಿಂಪಲ್ ಕೆಲಸದಿಂದ ಫ್ರೆಂಡ್ಸ್ ಇವರು ಕೋಟಿಗಟ್ಟಲೆ ಅರ್ನಿಂಗ್ ಮಾಡ್ತಾರೆ ವಿತ್ ಪ್ರೂಫ್ ನಿಮ್ಮ ಮುಂದೆ ತೋರಿಸಿದ್ದೀನಿ. ಓಕೆ, ನಾನು ಹಾಗೆ ಯಾವುದು ಮಾತಾಡ್ತಲ್ಲ, ವಿತ್ ಪ್ರೂಫ್ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ನೋಡಿ, ಆಕ್ಚುಲಿ ನಾವು ಕೂಡ ಚಿಕ್ಕ ಮಕ್ಕಳಿದ್ದಾಗ ನಾವು ಸ್ಕೆಚಿಂಗ್ ಅನ್ನ ಮಾಡ್ತಿದ್ದೀವಿ, ಅಥವಾ ಇವತ್ತಿಗೂ ಕೂಡ ಫ್ರೆಂಡ್ಸ್ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ನೀವು ಅವರಿಗೆ ಈ ರೀತಿ ಒಂದು ಸ್ಕೆಚ್ ಬುಕ್ ಅನ್ನ ತಂದು ಕೊಡ್ತಿರ್ತೀರ ಡ್ರಾಯಿಂಗ್ ಮಾಡೋಕ್ಕೋಸ್ಕರ, ರೈಟ್? ಬಟ್ ಈ ಮುಂಚೆ ಯಾವತ್ತೂ ನೀವು ಈ ರೀತಿ ಯೋಚನೆ ಮಾಡಿರೋದಿಲ್ಲ, ಈ ರೀತಿ ಒಂದು ಬಿಸ್ನೆಸ್ ಅನ್ನ ಸೆಟಪ್ ಮಾಡಬಹುದು, ಅಥವಾ ಈ ರೀತಿ ಒಂದು ಡ್ರಾಯಿಂಗ್ ಮೂಲಕ ಅಥವಾ ಕಲರಿಂಗ್ ಪೇಜಸ್ ಮೂಲಕ ನಾವು ಇಷ್ಟೊಂದು ಅರ್ನಿಂಗ್ಸ್ ಪಾಸಿಬಲ್ ಇದೆ ಅಂತ ಯಾರು ಯೋಚನೆ ಮಾಡಿರೋದಿಲ್ಲ. ಯಾಕಂದ್ರೆ ಈ ಮುಂಚೆ ಯಾರು ಈ ರೀತಿ ಹೇಳಿರೋದಿಲ್ಲ, ರೈಟ್?